ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ರದ್ದು ಹಿನ್ನೆಲೆ ಅಪ್ಪು ಸಮಾಧಿಗೆ ಜನಸಾಗರವೇ ಹರಿದು ಬರ್ತಾ ಇದೆ ಪುನೀತ್ ರಾಜ್‌ಕುಮಾರ್ ಸಮಾಧಿಯಲ್ಲಿ ಇದೀಗ ಜನವೋ ಜನ ರಾಜ್ಯದ ಮೂಲೆ ಮೂಲೆಯಿಂದ ಫ್ಯಾನ್ಸ್ ಆಗಮಿಸುತ್ತಾ ಇದ್ದಾರೆ ಉತ್ತರ ಕರ್ನಾಟಕ ಹಾಸನ ಮಂಡ್ಯದಿಂದ ಫ್ಯಾನ್ಸ್ ಗಳು ಆಗಮಿಸುತ್ತಾ ಇದ್ದಾರೆ ಅಪ್ಪು ಸಮಾಧಿ ಬಳಿ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ಳುತ್ತಾ ಇದ್ದಾರೆ ಅಭಿಮಾನಿಗಳು ಇನ್ನು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿನ ಅಪ್ಪು ಸಮಾಧಿಗೆ ಈಗ ಜನಸಾಗರವೇ ಹರಿದು ಬರ್ತಾ ಇದೆ ಅವರ ಬಳಿ ಅಭಿಮಾನಿಗಳು ಆಗಮಿಸುತ್ತಾ ಇದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನ ಕುರಿತು ನಮ್ಮ ಪ್ರತಿನಿಧಿ ಸತೀಶ್ ವಾಕ್ ಥ್ರೂ ಮಾಡಿದ್ದಾರೆ ಬನ್ನಿ ನೋಡೋಣ ವೀಕೆಂಡ್ ಕರ್ಫ್ಯೂ ಸರ್ಕಾರ ರಿಲೀಫ್ ಮಾಡಿದೆ ಇನ್ನು ಭಾನುವಾರ ಆದ್ರಿಂದ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರ ಒಂದು ಸಮಾಧಿ ಬಳಿ ಒಂದು ಅವರ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ ಅಂತ ಅನ್ಬಹುದು ಸದ್ಯ ನಾವು ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಇರುವಂತ ಪುನೀತ್ ರಾಜ್‌ಕುಮಾರ್ ಅವರ ಸಮಾಧಿ ಬಳಿ ಇದ್ದೀವಿ ಸೋ ಇಲ್ಲಿ ಸಾಕ ನೋಡ್ತಾ ಇರಬಹುದು ವಿಜುವಲ್ ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಏನು ಕಳೆದ ಒಂದು 2 ವಾರ ವೀಕೆಂಡ್ ಕರ್ಫ್ಯೂ ಇದ್ದಿದ್ದ ಅಭಿಮಾನಿಗಳಿಗೆ ಇಲ್ಲಿ ಒಂದು ದರ್ಶನ ಪಡೆಯೋದಕ್ಕೆ ಒಂದು ನಿರ್ಬಂಧ ಏರಿತ್ತು ಈಗ ನಿನ್ನೆಯಿಂದ ಒಂದು ನಿರ್ಬಂಧ ಸಡಿಲಾದ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಅಭಿಮಾನಿಗಳು ಒಂದು ಪುನೀತ್ ಅವರ ಸಮಾಧಿ ಬಳಿ ಬಂದಿದ್ದಾರೆ ಸೋ ನಾವು ಕೂಡ ಒಂದಷ್ಟು ಅಭಿಮಾನಿಗಳನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀವಿ ಯಾವ ಊರಿಂದ ಬಂದಿದ್ದೀರಾ ನಿಮ್ಮ ಹೆಸರು ಏನು ಬೀದರ್ ಜಿಲ್ಲೆಯಿಂದ ಬಾಲ್ಕಿ ತಾಲೂಕಿನಿಂದ ನಾನು ಗಣೇಶ್ ಬಿರಾದರ್ ಅಂತ ಬಂದಿದೆ ನಮ್ಮ ದೇವರ ಅಪ್ಪು ನಮ್ಮ ಹೃದಯ ಅಪ್ಪು ಅಲ್ಲಿಂದ 800 ಕಿಲೋಮೀಟರ್ ಅಲ್ಲಿಂದ ಇವತ್ತು ನಮಗೆ ಇವರ ದರ್ಶನ ಆಗಿದೆ ನಮಗೆ ನಮಗೆ ತುಂಬಾ ಚೆನ್ನಾಗಿವಾಗಿದೆ ಪುನೀತ್ ರಾಜ್‌ಕುಮಾರ್ ಅವರಿಗೆ ನಮ್ಮದು ರಾಯಚೂರು ಡಿಸ್ಟ್ರಿಕ್ಟ್ ಸರ್ ಸಿಂಧನೂರು ತಾಲೂಕ ಬಂಗಾರಿ ಕ್ಯಾಂಪ್ ನಾವು ಅವರೇ ಕುಲಸ್ಥರು ಅವರು ಬರೋದು ಆಗಲೇ ಇಲ್ಲವೇ ಆ ಕಾರಣಗಳಿಂದ ಇವತ್ತು ನೋಡಿ ದರ್ಶನ ತಗೊಂಡು ಹೋಗಂತ ಅನ್ಕೊಂಡು ನಾವು ಬಂದಿದ್ದೀವಿ ಸರ್ ಅಪ್ಪು ಸರ್ ಅಂದ್ರೆ ಎಷ್ಟು ಇಷ್ಟ ನಮಗೆ ತುಂಬಾ ಇಷ್ಟ ನಾವು ಕೊಳ್ಳೇಗಾಲದಿಂದ ಬಂದಿರೋರು ನಮಗೆ ತುಂಬಾ ಇಷ್ಟ 3 ತಿಂಗಳಿಂದ ಬಂದಿರಲಿಲ್ಲ ಅದಕ್ಕೆ ಬೇಜಾರಾಗಿ ಬಂದಿರಲಿಲ್ಲ ಅದಕ್ಕೆ ಅವರ ಮನೆಗೆ ಮಿಸ್ ಏ ಮಾಡ್ತಾ ಇರಲಿಲ್ಲ ಇದು ಕೇಕ್ ಎಲ್ಲ ಕೊಯಿಸ್ತಿದ್ವಿ ದೊಡ್ಡ ದೊಡ್ಡ ಅದಕ್ಕೆ ತುಂಬಾ ಬೇಜಾರಾಗಿ ಯಾವ ಸಿನಿಮಾನ ಅಪ್ಪು ಸರ್ ಯಾವ ಸಿನಿಮಾ ತುಂಬಾ ಇಷ್ಟ ಯಾವ ಯಾವ ಸಿನಿಮಾ ನೋಡಿದ್ಯಾ ನೀನು ನಾನು ಯುವರತ್ನ ಆಮೇಲೆ ನಟ ಸರ್ವಭೌಮ ತುಂಬಾ ಇಷ್ಟ ರಾಜ್‌ಕುಮಾರ ಪಿಕ್ಚರ್ ಎಲ್ಲ ಇಷ್ಟ ಸಾಂಗ್ ಫೈಟ್ ಸೀನ್ ಚೆನ್ನಾಗಿತ್ತು ಮೂರು ತಿಂಗಳಾದರೂ ಅವರು ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಳಕ ಆಯ್ತಾ ಇಲ್ಲ ಅಂದ್ರೆ ನಮ್ಮ ತಂಗಿ ಬಂದಿರು ನಮ್ಮ ಹುಡುಗರಿಗೋಸ್ಕರ ನಾನು ಬಂದು ಇದು ಮಾಡ್ತೀವಿ ಪ್ರತಿ ಒಂದು ವರ್ಷನೂ ಮಿಸ್ ಏ ಮಾಡ್ತಾ ಇರಲಿಲ್ಲ ಅವ್ರ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಎಲ್ಲ ಮಾಡಿ ಇದು ಮಾಡ್ತಾ ಇದ್ದ ಸರ್ ಈ ಸತಿ ಹುಡುಗರು ಇದರಿಂದ ನಾವು ಇದು ಮಾಡ್ತಾ ಇರೋದು ಸರ್ ಅದರಿಂದ ಯಾವತ್ತಾದರೂ ಭೇಟಿ ಆಗಿದ್ರ ಅಪ್ಪು ಸರ್ ನಾನು ನಿಮ್ಮ ಜಿಲ್ಲೆಯವರೇ ವರ್ಷ ವರ್ಷ ಹೋಗಿ ಕೇಕ್ ಎಲ್ಲ ಉಯಿರವಿದೆ ಕಟ್ ಮಾಡಿಸ್ಕೊಂಡು ನಮ್ಮ ತಂಗಿ ನಾವೆಲ್ಲ ಬಂದು ಕೇಕ್ ಕಟ್ ಮಾಡಿಸ್ಕೊಂಡು ಇದು ಮಾಡಿದ್ವಿ ಶೂಟಿಂಗ್ ಜಾಕೆಟ್ ಕೊಳ್ಳೇಗಾಲದಿದ್ದವರು ಅಂದ್ರೆ ಇದು ಮಾಡಿ ಫೋಟೋ ತೆಗೆಸ್ಕೊಂಡು ಕಳಿಸ್ತಾ ಇದ್ರು ಸರ್ ನಾವು ದೇವ್ರನ್ನ ದೇವಸ್ಥಾನದಲ್ಲಿ ನೋಡ್ಬೇಕು ಅನ್ನೋದೇನಿಲ್ಲ ದೇವ್ರನ್ನ ನಾವು ಬಂದು ಇವತ್ತು ಇಲ್ಲಿ ಕೈ ಮುಗಿತಾ ಇದೀವಿ ಹೊರತು ನಾವು ದೇವ್ರನ್ನ ನಾವು ದೇವಸ್ಥಾನಕ್ಕೆ ಹೋಗಿ ಮುಗಿತಾ ಇವ್ರು ಮಾಡಿರೋದು ಇವ್ರು ಇರೋದು ಬಾಸ್ ಬಗ್ಗೆ ಎಲ್ಲೇ ಕೇಳಿ ಯಾವ ಸ್ಟೇಟ್ ಅಲ್ಲಿ ಕೇಳಿ ಯಾವ್ದು ಕೇಳಿ ಇವಾಗ ಹೆಂಗೆ ಕರ್ನಾಟಕ ಅನ್ನೋದೊಂದು ಇದೈತೆ ಮುಂದಕ್ಕೂ ಅದೇ ಥರದಲ್ಲಿ ಬಾಸನ್ನ ಅವ್ರನ್ನ ಹಿಮಾಲಯ ಪರ್ವತದೊಳಗೆ ಅವ್ರ ಬಾಟ ಬಾವುಟ ಆರಿಸ್ಬೇಕು ಅನ್ನೋದೇ ನಮ್ಮ ಬಾಸ್ದು ಒಂದು ಹೆಸರು ಅಲ್ಲಿ ಅಲ್ಲಿ ಮೆರಿಬೇಕು ಅವರು ನಮ್ಮ ಬಾಸ್ದು ಪುನೀತ್ ರಾಜ್‌ಕುಮಾರ್ಗೆ ಸರ್ ರಘು ಸರ್ ಒಂದು ಮಾತು ಹೇಳಿದ್ರು ರಾಘು ಸರ್ ಒಂದು ಮಾತು ಹೇಳಿದ್ರು ನಾವು ಪುನೀತ್ ರಾಜ್‌ಕುಮಾರ್ ಅವರನ್ನ ಊತಿಲ್ಲ ಬಿತ್ತಿದೀವಿ ಅಂತ ಅವರು ನಮ್ಮ ಕರ್ನಾಟಕದ ಒಂದು ರತ್ನ ಸರ್ ಅವರು ಕರ್ನಾಟಕ ರತ್ನ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತ ರತ್ನ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಇದೆ ಸರ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅದು ಇಷ್ಟು ದಿನಗಳಾದ್ರೂ ಎಲ್ಲರ ಹೃದಯದಲ್ಲಿ ಅಷ್ಟು ನೋವಿದೆ ಅಂದ್ರೆ ಅವ್ರು ಯಾವ ಸ್ಥಾನನ ಬೆಳೆಸ್ಕೊಂಡಿದ್ರು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು ಅವ್ರನ್ನ ಕಳ್ಕೊಳ್ಳೋದ್ರಿಂದ ನಮಗೆ ಬಹಳ ಅಂದ್ರೆ ಬಹಳನೇ ದುಃಖ ಆಗಿದೆ ಪುನೀತ್ ರಾಜ್‌ಕುಮಾರ್ಗೆ ಅವ್ರು ಯಾವತ್ತಿದ್ರು ಯುವ ರತ್ನನೇ ಸರ್ ನೋಡೋಣ ಅಂತಾನೆ ಬಂದ ಸರ್ ಇದಿಷ್ಟು ಒಂದು ತುಂಬಾ ಭಾವುಕರಾಗಿ ಅಪ್ಪು ಸರ್ ಅವರ ಒಂದು ಅಭಿಮಾನಿಗಳು ಪುಟ್ಟ ಮಕ್ಕಳಿಂದ ಹಿಡಿದು ವಯೋಮಾನದವರು ವೃದ್ಧರು ಪ್ರತಿಯೊಬ್ಬರು ಕೂಡ ಅಪ್ಪು ಸರ್ ಅವರನ್ನು ತುಂಬಾ ಮಿಸ್ ಮಾಡ್ಕೋತೀವಿ ಅವರನ್ನು ಕಳ್ಕೊಂಡಿರೋದು ನಮಗೆ ತುಂಬಾ ಒಂದು ನೋವಿನ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ ಸತೀಶ್ ನ್ಯೂಸ್ 18 ಕನ್ನಡ ಬೆಂಗಳೂರು